इन गुलबर्गा वार्ते प्रायोजक श्री स्वामी नारायण गुरुकुल इंटरनेशनल स्कूल एयरपोर्ट रोड कलबुर्गी देवानंद सारी सेंटर सुपर मार्केट कलबुर्गी सह प्रायोजक जिकल कार्टून एनिमेशन स्टुडियो अकाडमी एसबी टेंपल रोड कलबुर्गी। इमेजिन योर चाइल्ड एंबिशियस इंटेलिजेंट क्यूरियस क्रिएटिव प्लेफुल डायनामिक ए लीडर मॉरल स्पिरिचुअल Using ancient wisdom and modern technology. Sri Swaminarayan Gurukul International School. Admissions are open. Devanand Saree Center. ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರ್ಗಿ. ಫೋನ್ ನಂಬರ್ 9882 9620 3438. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜಾಹೀರಾತು ಪ್ರಸಾರಕ್ಕೆ ಪೂರ್ವಾನುಮತಿ ಅಗತ್ಯ, ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ವಿ ಗುರುಕರ್. ಅಂಬೇಡ್ಕರ್ ಪುತ್ಥಳಿ ಕಾಮಗಾರಿ ವೀಕ್ಷಿಸಿದ ಹಾಲಿ ಶಾಸಕ, ಪಾಲಿಕೆ ಮಹಾಪೌರ ವಿಶಾಲ್ ದರ್ಗಿ. ಈಗ ವಾರ್ತೆಗಳ ವಿವರ. ವಿಧಾನಸಭೆ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಯಾವುದೇ ಸುದ್ದಿವಾಹಿನಿ, ಕೇಬಲ್ ಟಿವಿ, ಇ ಪೇಪರ್, ಎಫ್ಎಂ ರೇಡಿಯೋ, ಪಾವತಿ ಆಧಾರದ ಸಾಮಾಜಿಕ ಜಾಲತಾಣಗಳ ವೆಬ್ಸೈಟ್,
ಸಿನಿಮಾ ಹಾಲ್ ಮೊಬೈಲ್ ಅಥವಾ ಸ್ಥಿರ ದೂರವಾಣಿ ಮೂಲಕ ಬಲ್ಕ್ ಎಸ್ಎಂಎಸ್ ಮತ್ತು ಧ್ವನಿ ಸಂದೇಶ ಎಲ್ಇಡಿ ವಾಲ್ ಮೂಲಕ ಆಡಿಯೋ ಮತ್ತು ದೃಶ್ಯ ಜಾಹೀರಾತು ಸಾಕ್ಷ್ಯ ಚಿತ್ರ ಪ್ರಸಾರಕ್ಕೂ ಮುನ್ನ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಜಿಲ್ಲಾ ಎಂಸಿಎಂಸಿ ಸಮಿತಿಯಿಂದ ಜಾಹೀರಾತು ಪೂರ್ವ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ ಎಂದು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ವಿ ಗುರುಕರ್ ಆದೇಶಿಸಿದ್ದಾರೆ ಜಿಲ್ಲಾ ಚುನಾವಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಎಂಸಿಎಂಸಿ ಸಮಿತಿ ರಚಿಸಲಾಗಿದೆ ಜಾಹೀರಾತು ಪೂರ್ವ ಅನುಮತಿ ನೀಡಲು ಉಪಸಮಿತಿ ರಚಿಸಿದ್ದು ಈ ಸಮಿತಿ ಅಭ್ಯರ್ಥಿಗಳು ಸಲ್ಲಿಸುವ ಜಾಹೀರಾತು ಪ್ರಸಾರದ ಪ್ರಸ್ತಾವನೆಗಳನ್ನು ಸುಪ್ರೀಂ ಕೋರ್ಟ್ ತೀರ್ಪು ಚುನಾವಣಾ ಆಯೋಗದ ನಿರ್ದೇಶನ ಹಾಗೂ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತಹ ಅಂಶಗಳನ್ನು ನೋಡಿ ಪ್ರಮಾಣಪತ್ರ ನೀಡಲಿದೆ ಅಭ್ಯರ್ಥಿ ನಿಗದಿತ ಅರ್ಜಿ ನಮೂನೆಯಲ್ಲಿ ಜಾಹೀರಾತಿನ ವಿವರ ಕಂಟೆಂಟ್ ಉತ್ಪಾದನಾ ಮತ್ತು ಪ್ರಸಾರದ ವೆಚ್ಚ ನಮೂದಿಸುವುದರ ಜೊತೆಗೆ ಚುನಾವಣಾ ಜಾಹೀರಾತಿನ ಸ್ಕ್ರಿಪ್ಟ್ ಮತ್ತು ಸಿಡಿ ಎರಡು ಪ್ರತಿಗಳಲ್ಲಿ ಸಮಿತಿಗೆ ಸಲ್ಲಿಸಿ ಜಾಹೀರಾತು ಪೂರ್ವ ಅನುಮತಿ ಪಡೆಯಬೇಕು ಜಾಹೀರಾತಿನಲ್ಲಿ ಆಕ್ಷೇಪಾರ್ಹ ಅಂಶಗಳಿದ್ದಲ್ಲಿ ಸಮಿತಿಯ ನಿರ್ದೇಶನದಂತೆ ಅಭ್ಯರ್ಥಿಯು ಅದನ್ನು ತೆಗೆದುಹಾಕಿ ಪರಿಷ್ಕೃತ ಸ್ಕ್ರಿಪ್ಟ್ ಮತ್ತು ಸಿಡಿಗಳನ್ನು ಸಲ್ಲಿಸಬೇಕು ಎಂಸಿಎಂಸಿ ಸಮಿತಿಯ ನಿರ್ಣಯವೇ ಅಂತಿಮವಾಗಿದ್ದು ಅಲ್ಲಿ ಅಭ್ಯರ್ಥಿ ಇದ್ದಕ್ಕೆ ಬದ್ಧರಾಗಬೇಕು ಎಂದು ತಿಳಿಸಲಾಗಿದೆ ಇನ್ನು ಮತದಾನದ ಪೂರ್ವ ದಿನ ಹಾಗೂ ಮತದಾನ ದಿನದಂದು ದಿನಪತ್ರಿಕೆಯಲ್ಲಿ ಪ್ರಕಟಿಸುವ ಜಾಹೀರಾತಿಗೂ ಪೂರ್ವಾನುಮತಿ ಪಡೆಯಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಜಾಹೀರಾತು ಪೂರ್ವ ಅನುಮತಿ ಇಲ್ಲದೆ ಚುನಾವಣೆ ಜಾಹೀರಾತು ಪ್ರಸಾರ ಮಾಡಿದಲ್ಲಿ ಅದು ಎಂಸಿಎಂಸಿ ಸ್ಪಷ್ಟ ಉಲ್ಲಂಘನೆಯಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ ಅಂಬೇಡ್ಕರ್ ಪ್ರತಿಮೆಯ ಕಟ್ಟಡ ಕಾಮಗಾರಿ ವೀಕ್ಷಿಸಿದ ಪಾಲಿಕೆ ಮಹಾಪೌರ ಹಾಗೂ ಹಾಲಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 132ನೇ ಜಯಂತ್ಯುತ್ಸವದ ಪ್ರಯುಕ್ತ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುಣ್ಣ ಬಣ್ಣ ಬಳಿಯುತ್ತಿರುವ ಕಾರ್ಮಿಕರು ಇನ್ನೊಂದೆಡೆ ಪುತ್ಥಳಿಯ ಕಟ್ಟಡ ಕಾಮಗಾರಿ ಕೆಲಸ ಮಾಡುತ್ತಿರುವ ಗೌಂಡಿಗಳು ಬರದಿಂದ ಸಾಗಿದ ಕಾಮಗಾರಿಯನ್ನು ವೀಕ್ಷಿಸುತ್ತಿರುವ ಹಾಲಿ ಶಾಸಕ ದತ್ತಾತ್ರೇಯ ಪಾಟೀಲ್ ಹಾಗೂ ಪಾಲಿಕೆ ಮಹಾಪೌರ ವಿಶಾಲ್ ದರ್ಗಿ ಹಾಗೂ ಜಯಂತ್ಯುತ್ಸವ ಸಮಿತಿ ಅಧ್ಯಕ್ಷ ಹಾಗೂ ವಿವಿಧ ಮುಖಂಡರುಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಿಸುವ ಹಿನ್ನೆಲೆ ಕಾಮಗಾರಿಯನ್ನು ವೀಕ್ಷಿಸಿ ಮಾತನಾಡಿದರು ಹಾಲಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ನಗರದ ಜಗತ್ ವೃತ್ತವು ಪ್ರೇರಣೆ ನೀಡುವಂತಹ ಸ್ಥಳ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಇನ್ನೂ ಹೆಚ್ಚು ಜನರಿಗೆ ತಲುಪಬೇಕು ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಅನುಯಾಯಿಗಳು ಈ ಸ್ಥಳಕ್ಕೆ ಬಂದಾಗ ಅವರ ಚಿಂತನೆ ಹಾಗೂ ನಡೆದು ಬಂದ ಬದುಕಿನ ದಾರಿ ಎಲ್ಲರಿಗೂ ಪ್ರೇರಣೆ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಈ ಸ್ಥಳವನ್ನು ಅಭಿವೃದ್ಧಿಗೊಳಿಸುತ್ತಿದ್ದೇವೆ ಕಾಮಗಾರಿ ತುಂಬಾ ಸುಂದರವಾಗಿ ನಡೆಯುತ್ತಿದೆ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು ನಂತರ ಪಾಲಿಕೆ ಮಹಾಪೌರ ವಿಶಾಲ್ ದರ್ಗಿ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 132ನೇ ಜಯಂತ್ಯುತ್ಸವದ ಪ್ರಯುಕ್ತ ಹಾಲಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಅಧ್ಯಕ್ಷತೆಯಲ್ಲಿ 1,35,00,000 ರೂಪಾಯಿ ಅನುದಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ತಂಭದಲ್ಲಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮೂಡಿಬರಲಿದೆ ಈ ಕಾಮಗಾರಿಯನ್ನು ವೀಕ್ಷಣೆ ಮಾಡಲಾಯಿತು ಸಮಸ್ತ ಗುಲ್ಬರ್ಗ ಜನತೆಗೆ ಜೈ ಭೀಮ್ಗಳು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ 123ನೇ ಜಯಂತಿ ಉತ್ಸವ ಅಂಗವಾಗಿ ಎಲ್ಲ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಜನಪ್ರಿಯ ಶಾಸಕರು ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಕೂಡ ಇವತ್ತೊಂದು ಕಾಮಗಾರಿ ಇವತ್ತು ಸಾಂಚಿ ಗೇಟು ಹಾಗೂ ಭೀಮಾ ಕೋರೆಗಾಂವದ ಒಂದು ಸ್ತಂಭ ಮತ್ತು ಎಲ್ಲ ಬಾಬಾ ಸಾಹೇಬ್ ಒಂದು ಇತಿಹಾಸದ ಒಂದು ಕಲೆ ಒಂದು ಶಿಲ್ಪಿಯನ್ನು ಈ ಸ್ಟ್ಯಾಚ್ಯೂಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಅಧ್ಯಕ್ಷತೆಯಲ್ಲಿ 1,35,00,000 ರೂಪಾಯಿ ಕಾಮಗಾರಿ ಇವತ್ತು ಇನ್ನೂ ಒಂದು ಸ್ವಲ್ಪ ಕಾಮಗಾರಿ ಉಳಿದಿದೆ ಅದರ ಸಲುವಾಗಿ ಸ್ವಲ್ಪ ಜಯಂತಿ ಉತ್ಸವ ಸಲುವಾಗಿ ಇವತ್ತಿನ ದಿವಸ ಸ್ವಲ್ಪ ಎಲ್ಲ ವೆರಿಫಿಕೇಷನ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ಜಯಂತಿ ಸಲುವಾಗಿ ಮುಂಬರೋ ದಿನಗಳಲ್ಲಿ ಇನ್ನೊಂದು ತಿಂಗಳ ಮೂರ್ನಾಲ್ಕು ತಿಂಗಳಲ್ಲಿ ಅದು ಭೀಮಾ ಕೋರೆಗಾಂವ್ ಕೂಡ ಉದ್ಘಾಟನೆ ಆಗುತ್ತೆ ಇವತ್ತೆಲ್ಲ ಕೆಲಸ ಕಾಮಗಾರಿಗಳನ್ನು ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ತಮ್ಮೊಂದು ಸಮೀಕ್ಷೆ ಮಾಡಲಿಕ್ಕೆ ತಾವು ಇವತ್ತು ಜಯಂತಿ ಉತ್ಸವ ಅಧ್ಯಕ್ಷರು ಅವ್ರ ನೇತೃತ್ವದಾಗ ಎಲ್ಲ ಮಾಜಿ ಅಧ್ಯಕ್ಷರು ಕೂಡ ಇವತ್ತು ಬಂದು ಜಯಂತಿ ಸಲುವಾಗಿ ಇವತ್ತೆಲ್ಲ ಕಾರ್ಯಕ್ರಮ ಹ್ಯಾಂಗೆ ಸಿದ್ಧತೆ ನಡೆದೈತೆ ಅಂತೇಳಿ ಕೇಸಂದ್ರೆ ನಂಬಲ್ಲಿ ಬಂದ್ ಕೇಸಂದ್ರೆ ತಾವೆಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಸಾಹೇಬರು ಅಂತ ಪರಂಪೂಜ್ಯ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ನಮ್ಮ ಕಲಬುರಗಿಯ ಜಗತ್ ಸರ್ಕಲ್ನಲ್ಲಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇದನ್ನು ನಾವು ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೇರಣೆ ನೀಡುವಂಥ ಸ್ಥಳ ಅಂತ ಹೇಳಿ ನಾವು ಕರೀತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ವಿಚಾರಧಾರೆಗಳನ್ನು ಅದು ಜನರಿಗೆ ಇನ್ನೂ ಹೆಚ್ಚು ರೀತಿಯಿಂದ ತಲುಪಬೇಕು ಮತ್ತು ನಮ್ಮ ಕಲಬುರಗಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು
ನಾವೆಲ್ಲರೂ ಕೂಡ ಈ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ನಮಗೆ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಅವರ ಬದುಕಿನ ನಡೆದು ಬಂದಂತ ದಾರಿ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನ ನೀಡಬೇಕು ಅಂತ ಅನ್ನುವ ನಿಟ್ಟಿನಿಂದ ಈ ಸ್ಥಳವನ್ನ ನಾವು ಅಭಿವೃದ್ಧಿಯನ್ನ ಮಾಡುತ್ತಾ ಇದ್ದೇವೆ ಬಹಳ ಸುಂದರವಾಗಿ ಇಲ್ಲಿ ಕಾಮಗಾರಿಯನ್ನ ನಡೆಯತಾ ಇದೆ ನಮ್ಮ ಕಲಬುರ್ಗಿಯ ಮಹಾನಗರಪಾಲಿಕೆಯ ಪೂಜ್ಯ ಮಹಾಪೌರರಾದಂತ ವಿಶಾಲ್ ದರ್ಗಿ ಅವರು ನಮ್ಮ ಮಹಾನಗರಪಾಲಿಕೆಯ ಹಿಂದಿನ ಸದಸ್ಯರಾದಂತ ಗಣೇಶಣ್ಣ ಅವರು ನಮ್ಮ ಹುಟ್ಟು ಹೋರಾಟಗಾರರು ಹಾಗೂ ಯಾವಾಗಲೂ ಕೂಡ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನ ಮನೆ ಮನೆಗೆ ತಲುಪಿಸಲಿಕ್ಕೆ ಇಡಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಂತ ನಮ್ಮ ಪ್ರಕಾಶಣ್ಣ ಮೂಲಭಾರತಿ ಅವರು ನಮಗೆ ಎಲ್ಲರಿಗೂ ಕೂಡ ಕಲಬುರ್ಗಿನಲ್ಲಿ ಎಲ್ಲಾ ಸಮಾಜದ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗುವಂತ ಒಬ್ಬ ಧೀಮಂತ ನಾಯಕ ಅಂತಂದ್ರೆ ಅದು ನಮ್ಮ ಹಿರಿಯರಾದಂತ ವಿಠ್ಠಲ್ ದೊಡ್ಡಮನಿ ಕಾಕೋರು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಯತಾ ಇರುವಂತದ್ದು ನಾನು ಜನರು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರನ್ನ ಇಲ್ಲಿ ಅವರ ದರ್ಶನವನ್ನು ಪಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಜನರಿಗೂ ಕೂಡ ಇದನ್ನು ಇದರಿಂದ ಈ ಸ್ಥಳ ಬಂದ ಮೇಲೆ ಜನರಿಗೂ ಕೂಡ ಇವತ್ತು ನಾವು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಅಂತನ್ನುವ ಒಂದು ಪ್ರೇರಣೆ ಇವತ್ತು ಜನರಲ್ಲಿ ಬರಲಿ ಅಂತ ಈ ಸಂದರ್ಭದಲ್ಲಿ ನಾವು ಈ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೇವೆ ನಾನು ಇನ್ನೊಮ್ಮೆ ಎಲ್ಲ ನಮ್ಮ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ ಬಳಗಕ್ಕೆ ನಮ್ಮ ಎಲ್ಲ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಸಮಿತಿಯ ಸದಸ್ಯರಿಗೆ ನಮ್ಮ ದಿನೇಶ್ ದೊಡ್ಡಮನಿಯವರು ನಮ್ಮ ಈ ಸಂದರ್ಭದಲ್ಲಿ ಪ್ರಕಾಶ್ ಮೂಲಭಾರತಿ ಪಾಲಿಕೆ ಮಾಜಿ ಸದಸ್ಯ ಗಣೇಶ್ ಹಿರಿಯ ಹೋರಾಟಗಾರ ವಿಠಲ್ ದೊಡ್ಡಮನಿ ಸೇರಿದಂತೆ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಹಲವಾರು ಸಮಾಜದ ಮುಖಂಡರುಗಳು ಕಾಮಗಾರಿ ವೀಕ್ಷಣೆಯಲ್ಲಿ ಪಾಲ್ಗೊಂಡಿದ್ದರು ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ 14ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 132ನೇ ಜಯಂತ್ಯೋತ್ಸವ ಆಚರಣೆ ಹಾಗೂ ಬೃಹತ್ ಸಭೆ ವಿಠಲ್ ದೊಡ್ಡಮನಿ ಹಿಂದುಳಿದ ಪ್ರವರ್ಗ 2D ಅಡಿ ಹೊಸದಾಗಿ ಕೂಡುವ ಕಲಿಗರ ಸೇರ್ಪಡೆ ಸರ್ಕಾರದ ಕ್ರಮಕ್ಕೆ ಶ್ಲಾಘನೆ Imagine your child ambitious intelligent curious creative playful dynamic a leader moral spiritual using ancient wisdom and modern technology Sri Swaminarayan Gurukul International School admissions are open ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಎಡಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರ್ಗಿ ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್ 3D ಅನಿಮೇಷನ್ 3D ವಿಜುವಲೈಸೇಷನ್ ವಿಎಫ್ಎಕ್ಸ್ ಗೇಮಿಂಗ್ ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ
ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂಧಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522, 9620334338. ವಾರ್ತೆಗಳಿಗೆ ಸ್ವಾಗತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 132ನೇ ಜಯಂತ್ಯೋತ್ಸವವು ವಿಭಿನ್ನವಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 132ನೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಗೌರವಾಧ್ಯಕ್ಷ ವಿಠಲ್ ದೊಡ್ಮನಿ ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಶತಮಾನದ ಯುಗ ಪುರುಷ. ಅವರ ಇಡೀ ಜೀವನವು ತ್ಯಾಗ ಮತ್ತು ಮಹಾನ್ ಕ್ರಾಂತಿಯ ಜ್ವಲಂತ ಉದಾಹರಣೆಯಾಗಿದೆ. ಅವರು ತಮ್ಮ ಇಡೀ ಜೀವನವನ್ನು ಸಮಾನತೆ ಸ್ಥಾಪನೆ ಅಂತ ಮಹಾ ಹೋರಾಟಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಇವತ್ತಿನ ಸನಾತನವಾದಿ ಸರ್ಕಾರ ಜಾರಿ ಮಾಡುತ್ತಿರುವ ಮನುಸಂಸ್ಕೃತಿಯ ಕಾನೂನುಗಳನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮನುಸ್ಮೃತಿ ಆಧಾರಿತ ಜಾತಿ ವ್ಯವಸ್ಥೆಗೆ ಅವರ ಬದುಕಿದ್ದಕ್ಕೂ ತಮ್ಮ ವಾಣಿ ಮತ್ತು ಲೇಖನಗಳನ್ನು ಸುತ್ತಿಗೆಯಿಂದ ಬಹುದೊಡ್ಡ ಹೊಡೆತ ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 132ನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಹಾಗೂ ವಿನೂತನವಾಗಿ ಆಚರಿಸುವ ಹಿನ್ನೆಲೆಯಲ್ಲಿ ಜಯಂತ್ಯೋತ್ಸವ ಸಮಿತಿಯು 8ರಂದು ಸಂವಿಧಾನದ ಕುರಿತು ಹಾಗೂ ಮಹಿಳಾ ಸಂವಿಧಾನದ ಕವಿಗೋಷ್ಠಿ ಮತ್ತು ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. 9ರಂದು ಪ್ರಬುದ್ಧ ಭಾರತ ಹಾಗೂ ಸಾಮಾಜಿಕ ಆರ್ಥಿಕ ಸಮಾನತೆಯ ಭಾರತವೇ ಪ್ರಬುದ್ಧ ಭಾರತ ಎಂಬ ವಿಷಯಗಳ ಮೇಲೆ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. 10ರಂದು ಆರೋಗ್ಯ ತಪಾಸಣೆ ಮತ್ತು ಸದೃಢ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಹಾಗೂ 13ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸಾಯಂಕಾಲ 6 ಗಂಟೆಗೆ ವಿಚಾರ ಸಂಕಿರಣ ಹಾಗೂ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಭೆಯ ಸಾನ್ನಿಧ್ಯವನ್ನು ಹತ್ಯಾಳ ಬುದ್ಧ ವಿಹಾರದ ಬಂತೆ ಧಮ್ಮನಾಗ ಹಾಗೂ ಅಣದೂರ ಬುದ್ಧ ವಿಹಾರದ ಪೂಜ್ಯ ಬಂತೆ ಜ್ಞಾನಸಾಗರ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ. ರಾಷ್ಟ್ರೀಯ ಯುವ ಚಿಂತಕ ಕನ್ನಯ್ಯ ಕುಮಾರ್ ಅವರು ವಿಚಾರ ಸಂಕಿರಣ ಹಾಗೂ ಸಭೆಯನ್ನು ಉದ್ಘಾಟಿಸಲಿದ್ದಾರೆ. 14ರಂದು ಬೃಹತ್ ಬಹಿರಂಗ ಸಭೆ ಏರ್ಪಡಿಸಲಾಗಿದೆ ಎಂದರು. ಈ ಸಭೆಯಲ್ಲಿ ವಿವಿಧ ಬುದ್ಧ ವಿಹಾರಗಳ ಬಂತೇಜಿಗಳು ಹಾಗೂ ಮಾಜಿ ಸಚಿವ ಪ್ರಿಯಾಂಕರಿಗೆ ಹಾಲಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಖ್ಯಾತ ಚಲನಚಿತ್ರ ನಟ ಸತೀಶ್ ನೀನಾಸಂ, ಪಾಲಿಕೆ ಮಹಾಪೌರ ವಿಶಾಲ್ ದರ್ಗಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ದಯಾನಂದ್ ಅಗಸರ್, ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಸೇರಿದಂತೆ ಜಿಲ್ಲೆಯ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರುಗಳು, ಸಚಿವರುಗಳು ಸೇರಿದಂತೆ ಹಲವಾರು ರಾಜಕೀಯ ಮುಖಂಡರುಗಳು ಹಾಗೂ ಗಣ್ಯರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಾಧ್ಯಮದವರಿಗೆ. ಯಾಕಂದರೆ ಈ ಬಾರಿಯ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನು ನಾವು ಸುಮಾರು 5 ದಿನಗಳ ಕಾಲ ನಡೆಸಬೇಕಂತೇಳಿ ನಾವೆಲ್ಲರೂ ಕೂಡ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅದರಂತೆ ದಿನಾಂಕ 8ರಿಂದ ಕಾರ್ಯಕ್ರಮ ಪ್ರಾರಂಭವಾಗಿದ್ದು 8ನೇ ತಾರೀಕು ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮವನ್ನು ಏರ್ಪಡಿಸುವ ಮೂಲಕ ಸುಮಾರು 400ಕ್ಕೂ ಹೆಚ್ಚು ಸ್ಪರ್ಧಾರ್ಥಿಗಳು ಆ ಪ್ರಬಂಧವನ್ನು ಬರಲಿಕ್ಕೆ ಬಂದಿದ್ದರು. ಆಮೇಲೆ ಅವತ್ತಿನ ದಿವಸನೇ 8ನೇ ತಾರೀಕು ಕವಿಗೋಷ್ಠಿಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಆ ಕವಿಗೋಷ್ಠಿಯಲ್ಲಿ ಸುಮಾರು 100 ಕವನ ಸಂಕಲನಗಳನ್ನು ಬಂದಿವೆ. ಮತ್ತು ಜೊತೆಗೆ 9ನೇ ತಾರೀಕಂದು ನಾವು ವಿಚಾರಗೋಷ್ಠಿಯನ್ನು ಕೂಡ ಏರ್ಪಡಿಸಿದ್ದು ಅನೇಕ ಕಲಬುರಗಿ ಜಿಲ್ಲೆಯ ಖ್ಯಾತ ಸಾಹಿತಿಗಳು, ವಿಶೇಷವಾಗಿ ಬರಹಗಾರರು, ಲೇಖಕರು, ಇನ್ನುಳಿದ ಎಲ್ಲ ಯುವ ಸಾಹಿತಿಗಳು ಕೂಡ ಆ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿದ್ದು. ಆಮೇಲೆ 10ನೇ ತಾರೀಕು ಅಂದರೆ ನಿನ್ನೆ 10ನೇ ತಾರೀಕು ಕೂಡ ಪೌರ ಕಾರ್ಮಿಕರಿಗಾಗಿ ವಿಶೇಷವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಆ ಆರೋಗ್ಯ ಶಿಬಿರದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಭಾಗವಹಿಸಿ ಆರೋಗ್ಯ ಶಿಬಿರದ ಸದುಪಯೋಗನ ಪಡೆದುಕೊಂಡಿರತಕ್ಕಂಥದ್ದು.
ಅದರ ಸುದ್ದಿಯನ್ನು ಕೂಡ ತಾವು ಬಿತ್ತರಿಸಿರುವುದು ನಮಗೆ ಅತಿ ಸಂತೋಷವನ್ನು ತಂದುಕೊಟ್ಟಿದೆ ಮತ್ತು ಮುಂದಿನ 13 14 ನಡೆಯತಕ್ಕಂಥ ಕಾರ್ಯಕ್ರಮವೂ ಕೂಡ ಇದೇ ರೀತಿ ತಮ್ಮ ಸಹಕಾರ ನಮಗೆ ಬಹಳ ಮುಖ್ಯ ಆಗಿದೆ ತಾವು ಕೂಡ ಆ ಕಾರ್ಯಕ್ರಮದಲ್ಲಿ ಈ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ತಮ್ಮವೂ ಕೂಡ ಪಾತ್ರ ಬಹಳ ಮುಖ್ಯ ಆಗಿರತಕ್ಕಂಥ ಆಶಯದೊಂದಿಗೆ ಇವತ್ತಿನ ದಿವಸ ನಡೆಯಲಿರತಕ್ಕಂಥ ದಿನಾಂಕ 13/4/2023 ರಂದು ನಮ್ಮ ಕಲಬುರಗಿ ನಗರದ ಜಗತ್ ವೃತ್ತ ಕಲಬುರಗಿ ನಗರದಲ್ಲೇ ಬಹಳ ಮುಖ್ಯವಾಗಿರತಕ್ಕಂಥ ವೃತ್ತ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಹೋರಾಟ ನಡೀಬೇಕಾದ್ರೆ ಅದು ಜಗತ್ ವೃತ್ತ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ವೃತ್ತ ಅಂತೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಛಾಪು ಮೂಡಿಸಿರ್ತಕ್ಕಂಥ ಸ್ಥಳ ಅದಾಗಿದ್ದು ಸುಮಾರು ವರ್ಷಗಳಿಂದ ಆ ಜಗತ್ ಸರ್ಕಲಲ್ಲಿ ಕಾರ್ಯಕ್ರಮ ಮಾಡ್ತಾ ಬಂದಿರತಕ್ಕಂಥದ್ದು ಅದರಂತೆ ನಾವು ಕೂಡ ಈ ವರ್ಷವೂ ಕೂಡ ಆ ಸ್ಥಳದಲ್ಲಿ 13ನೇ ತಾರೀಕು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ವಿಶಿಷ್ಟವಾಗಿ 3 ದಿನಗಳ ಕಾಲ ಮಾಡಿದ್ವಿ ಅದರಂತೆ ಇನ್ನೂ ಅನೇಕ ರಾಷ್ಟ್ರೀಯ ಯುವ ಚಿಂತಕರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಳ್ಬೇಕು ಆಮೇಲೆ ಈ ನಾಡಿನ ಖ್ಯಾತ ಚಲನಚಿತ್ರ ನಟರನ್ನ ಕೂಡ ನಾವು ಸಂಪರ್ಕ ಮಾಡಿದಾಗ ಅವ್ರನ್ನೂ ಕೂಡ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದರಂತೆ 13ನೇ ತಾರೀಕು ನಮಗೆ ಪೂಜ್ಯ ಬಂತೇಜಿಯವರು ದಮ್ಮನಾಗ್ ಬಂತೇಜಿ ಹತ್ಯಾಳ ಅವರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ ಆಮೇಲೆ ನಮ್ಮ ಅಣದೂರಿನ ಬಂತೆ ಜ್ಞಾನ ಸಾಗರ್ ಬಂತೇಜಿ ಕೂಡ ಅವರ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇದಾಗಿದ್ದು ಅವತ್ತು ವಿಶೇಷವಾಗಿ ಈ ದೇಶದ ರಾಷ್ಟ್ರದ ಯುವ ಚಿಂತಕರು ಮತ್ತು ಈ ಯುವಕರಿಗೆ ಸ್ಫೂರ್ತಿ ಮತ್ತು ಆ ಜೆ ಎನ್ ಯು ಸಂಸ್ಥೆಯ ಜೆ ಎನ್ ಯು ವಿಶ್ವವಿದ್ಯಾಲಯದ ಒಬ್ಬ ವಿದ್ಯಾರ್ಥಿ ಈ ರಾಷ್ಟ್ರದಲ್ಲಿ ಯಾವ ರೀತಿ ಬೆಳವಣಿಗೆ ಸಾಧಿಸಬಹುದು ಅಂತಕ್ಕಂಥ ವಿಚಾರದೊಂದಿಗೆ ಇವತ್ತು ಅನೇಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ತುಂಬಿರ್ತಕ್ಕಂಥ ರಾಷ್ಟ್ರೀಯ ಯುವ ಚಿಂತಕರೂ ಆಗಿರುವಂಥ ಕನ್ನಯ್ಯಕುಮಾರ್ ಅವರು ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಅವರು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ನಮ್ಮ ಎಲ್ಲ ಕಲಬುರಗಿ ಜಿಲ್ಲೆಯ ಯುವಕರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ ಅದರಂತೆ ಅವತ್ತಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ನಮ್ಮ ಎಲ್ಲ ಕಲಬುರಗಿ ಜಿಲ್ಲೆಯ ಹಿರಿಯರಾದಂಥ ಡಾಕ್ಟರ್ ವಿಠಲ್ ದೊಡ್ಡಮನಿ ಅವರು ಅವತ್ತಿನ ಗೌರವ ಉಪಸ್ಥಿತಿಯಲ್ಲಿ ನಡೀತಕ್ಕಂಥದ್ದು ಅವತ್ತಿನ ದಿವಸ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕನ್ನೋ ಉದ್ದೇಶದಿಂದ ವಿಶೇಷವಾಗಿ ಭೂಮ್ತಾಯಿ ಬಳಗ ಅಂಥೇಳಿ ಒಂದು ಭಾಳ ದೊಡ್ಡ ಸಂಗೀತದ ಕಲಾತಂಡ ಇದೆ ಅದು ಮೈಸೂರಿನಲ್ಲಿರ್ತಕ್ಕಂಥ ಕಲಾತಂಡ ಅವರು ಕಲಾತಂಡದಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆ ದಿನಾಂಕ 13ರಂದು ನಡೀತಕ್ಕಂಥದ್ದು ಅದರಲ್ಲಿ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಕಲಬುರಗಿ ಜಿಲ್ಲೆಗೆ ಯಾವುದೇ ಪ್ರಕರಣಗಳಾಗಿರ್ಬೋದು ಅತ್ಯಾಚಾರ ಮತ್ತು ಕೆಲವು ಸರ್ಕಾರಗಳ ಧೋರಣೆ ಆಗಿರ್ಬೋದು ಅನೇಕ ವಿಷಯಗಳನ್ನು ಈ ದಲಿತ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಇಟ್ಕೊಂಡು ಯಾವತ್ತೂ ಕೂಡ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ ಎಲ್ಲ ಹಿರಿಯರಿಗೂ ಕೂಡ ಆ ಹೋರಾಟದ ಧ್ವನಿಗಳಿಗೂ ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗೌರವ ಸನ್ಮಾನ ಮಾಡ್ತಕ್ಕಂಥದ್ದು ಕೂಡ ಅವತ್ತಿನ ವೇದಿಕೆಯಲ್ಲಿ ನಡೀತಕ್ಕಂಥದ್ದು ಅವತ್ತಿನ ದಿವಸದಲ್ಲಿ ನಮಗೆ ವಿಶೇಷವಾಗಿ ಗೌರವ ಉಪಸ್ಥಿತರಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ಪ್ರಮುಖರಾಗಿ ಈ ಜನಪ್ರತಿನಿಧಿಗಳಿದ್ದಾರೆ ಅವರಿಗೂ ಕೂಡ ಗೌರವ ಸನ್ಮಾನವನ್ನು ನಮ್ಮ ಸಮುದಾಯದಿಂದ ಮಾಡ್ತಕ್ಕಂಥದ್ದು ಆಮೇಲೆ ವಿಶೇಷವಾಗಿ ಹೇಳಬೇಕಂದ್ರೆ ಬಾಬಾಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಒಂದು ಜಾತಿಗೆ ಸೀಮಿತವನ್ನು ಮಾಡಿದರೆ ಅವ್ರನ್ನ ಸರ್ವ ಜನಾಂಗದ ನಾಯಕರು ಆಗಿರೋದರಿಂದ ಸರ್ವ ಜನಾಂಗದ ಅಂದಾಗ ನಾವು ವಿವಿಧ ಸಮುದಾಯಗಳ ಅಧ್ಯಕ್ಷರುಗಳನ್ನು ಆ ವೇದಿಕೆಯಲ್ಲಿ ಬರಮಾಡಿಕೊಂಡು ಅವರಿಗೂ ಕೂಡ ಗೌರವ ಸನ್ಮಾನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಅವತ್ತು ನಾವು ಹಮ್ಮಿಕೊಂಡಿದ್ವಿ ನಂತರ ದಿನಾಂಕ 14ರಂದು ಕೂಡ ಸಾನ್ನಿಧ್ಯ ಬಂತೆ ದಮನಾಗ್ ಬುದ್ಧವಿಹಾರ ಹತ್ಯಾಳ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತಕ್ಕಂಥದ್ದು ಅವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ನಾಡಿನ ಭರವಸೆಯ ಜನನಾಯಕರು ಆಗಿರುವಂಥ ನಮ್ಮ ಸಮುದಾಯದ ಭರವಸೆಯ ನಾಯಕರು ಆಗಿರುವಂಥ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಅವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಕ್ಕಂಥದ್ದು ಆಮೇಲೆ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ನಮ್ಮ ಶಾಸಕರಾದಂಥ ದತ್ತಾತ್ರೇಯ ಸಿ ಪಾಟೀಲ್ ರೇವರು ಅವರು ಅವತ್ತಿನ ಕಾರ್ಯಕ್ರಮದ ಭಾವಚಿತ್ರಕ್ಕೆ ಬಾಬಾಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡ್ತಾಯಿದ್ದಾರೆ ಆಮೇಲೆ ವಿಶೇಷ ಆಹ್ವಾನಿತರಾಗಿ ನಾವು ಚಲನಚಿತ್ರ ನಟರಲ್ಲಿ ನಾವು ನೋಡಿದಾಗ
ಬಹಳ ಸಾಮಾಜಿಕವಾಗಿ ಬಹಳ ಬದ್ಧತೆಯನ್ನು ತುಂಬಿಕೊಂಡಿರ್ತಕ್ಕಂಥ ನಾಯಕ ನಟರನ್ನು ಸಂಪರ್ಕ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಕಾಣಿಸಿಕೊಂಡಿರ್ತಕ್ಕಂಥವರು ಸತೀಶ್ ನೀನಾಸಂ ಅಂತ ಒಬ್ಬ ಖ್ಯಾತ ಚಲನಚಿತ್ರ ನಟರು. ಅವರನ್ನು ನಾವು ಸಂಪರ್ಕ ಮಾಡಿ ಕೇಳಿದಾಗ ಅವರು ಸತೀಶ್ ನೀನಾಸಂರವರು ದಿನಾಂಕ 14ರಂದು ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರು ಅವತ್ತಿನ ವಿಶೇಷ ಆಹ್ವಾನಿತರಾಗಿ ಬರ್ತಾಯಿದ್ದಾರೆ. ಅವತ್ತಿನ ಗೌರವ ಉಪಸ್ಥಿತಿಯನ್ನು ನಮ್ಮ ಹಿರಿಯರಾದ ಡಾಕ್ಟರ್ ವಿಠಲ್ ದೊಡ್ಡಮನಿ ಅವರ ನೇತೃತ್ವದಲ್ಲಿ ನಡೀತದೆ. ಆಮೇಲೆ ಅಧ್ಯಕ್ಷತೆ ನಮ್ಮ ನೇತೃತ್ವದಲ್ಲಿ ನಡೀತದೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಮ್ಮ ಕಲಬುರಗಿ ಜಿಲ್ಲೆ ಯಾವತ್ತೂ ಕೂಡ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವ ಮೂಲಕ ಒಳ್ಳೆಯ ಸಂಗೀತ ಕಾರ್ಯಕ್ರಮ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಹಾಡುಗಳ ಮೂಲಕ ಈ ನಾಡಿಗೆ ಪರಿವರ್ತನೆಯನ್ನು ಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥ ಸಿದ್ಧಾರ್ಥ ಡಿ ಚಿಮ್ಮಇದ್ಲಾಯಿ ಅವರು ಅವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಸಮುದಾಯದ ಇದು ಮೇಯರ್ ಆಗಿರ್ತಕ್ಕಂಥ ವಿಶಾಲ್ ದರ್ಗಿಯವರು ಕೂಡ ಅವತ್ತಿನ ಮುಖ್ಯ ಅತಿಥಿಗಳಾಗಿರ್ತಾರೆ. ಆಮೇಲೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರುವಂಥ ಪ್ರೊಫೆಸರ್ ದಯಾನಂದ ಅಕ್ಷರ್ ಸರ್ ಸರ್ ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು. ಅದನ್ನು ಜೊತೆ ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಯ ಬಾಬಾಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಸಾಮಾಜಿಕವಾಗಿ ನೋಡೋದಾದರೆ, ಒಬ್ಬ ಕ್ರಾಂತಿಕಾರಿ ಹೋರಾಟಗಾರರಾಗಿ ನೋಡೋದಾದರೆ, ಒಬ್ಬ ಸಂವಿಧಾನ ಶಿಲ್ಪಿಯಾಗಿ ನೋಡೋದಾದರೆ, ಅವರ ಕಾರ್ಯಕ್ರಮದಲ್ಲಿ ಇವತ್ತು ಚುನಾವಣೆ ನೀತಿ ಸಂಹಿತೆ ಇದ್ದರೂ ಕೂಡ ಆದರೆ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನ ಸಲ್ಲಿಸಲಿಕ್ಕೆ ಪ್ರತಿಯೊಬ್ಬ ಸಾರ್ವಜನಿಕನ ಕರ್ತವ್ಯ. ಹಾಗಾಗಿ ಎಲ್ಲ ರಾಜಕಾರಣಿಗೂ ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತು ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಗೌರವ ನಮನಗಳನ್ನು ಸಲ್ಲಿಸಲಿಕ್ಕೆ ನಾವು ಕೂಡ ಬರ್ತೀವಿ ಅಂಥೇಳಿ ಭಾಳಷ್ಟು ರಾಜಕಾರಣಿಗಳು ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಿದ್ದಾರೆ. ನಾವು ಆ ಚುನಾವಣೆ ನೀತಿ ಸಂಹಿತೆ ಇರೋದರಿಂದ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಕೂಡ ನೀತಿ ಸಂಹಿತೆ ಉಲ್ಲಂಘನೆ ಆಗದೇ ಇರುವ ರೀತಿಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರದ ಕಮಿಟಿಯವರು ಮತ್ತು ಹಿರಿಯರದ ಆಶಯವಾಗಿದೆ. ಅವತ್ತಿನ ದಿವಸ ಕೂಡ ವಿಶೇಷವಾಗಿ ಗೌರವ ಸನ್ಮಾನವನ್ನು ನಾವು ಮಾಡ್ತಾಯಿದ್ದೀವಿ. ಕಲಬುರಗಿ ಜಿಲ್ಲಾ ಜಯಂತ್ಯೋತ್ಸವ ಕಾರ್ಯಕ್ರಮ ಇದಾಗಿರೋದರಿಂದ ಕೇವಲ ನಗರಕ್ಕೆ ಸೀಮಿತನೇ ಆಗದೆ ಅದು ನಾವು ಹಳ್ಳಿಗಳಿಗೆ ಕೂಡ ಮುಟ್ಟುವಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಹಾಗಾಗಿ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳಿಗೆ ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಜನ ಅಧ್ಯಕ್ಷರುಗಳಾಗಿ ಈ ಸಮಾಜಕ್ಕೆ ಕೆಲಸ ಮಾಡ್ತಕ್ಕಂಥದ್ದಿದೆ. ಅವರನ್ನು ಗುರುತಿಸುವಂಥ ಕೆಲಸ ಮತ್ತು ಈ ಜಿಲ್ಲೆಯ ಜಯಂತಿ ಕಾರ್ಯಕ್ರಮವನ್ನು ಆ ಜಿಲ್ಲೆಯ ಹಳ್ಳಿಗೆ ಮುಟ್ಟುವಂಥ ಈ ಒಂದು ಮೊದಲನೇ ಪ್ರಯತ್ನ ನಾವು ಮಾಡಿದ್ದೀವಿ. ನಮ್ಮ ಕಲಬುರಗಿ ತಾಲೂಕು ಆಗಿರ್ಬೋದು ಮತ್ತು ಗ್ರಾಮೀಣ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ ಕೂಡ ನಾವು ಆಹ್ವಾನ ಮಾಡಿ ಅವರಿಗೆ ಕೂಡ ಸನ್ಮಾನ ಸತ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಒಟ್ಟಾರೆ ಹೇಳಬೇಕಂದ್ರೆ ಇವೆಲ್ಲವೂ ಕಾರ್ಯಕ್ರಮಗಳನ್ನು ಯಶಸ್ವಿಯನ್ನು ಕಾಣಬೇಕಾದರೆ, ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಮುಟ್ಟಬೇಕಾದರೆ, ತಮ್ಮ ಮಾಧ್ಯಮರ ಮೂಲಕ ಇವೆಲ್ಲವೂ ಕೂಡ ಪ್ರಸಾರವನ್ನು ಪ್ರಚಾರವನ್ನು ತಾವು ಕೊಟ್ಟಿದ್ದೇ ಆದರೆ ನಿಜಕ್ಕೂ ಕೂಡ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸಿದಂತ ಆಗುತ್ತೆ ಅಂತಕ್ಕಂಥ ಭರವಸೆಯನ್ನು ನಾವು ಇಟ್ಕೊಂಡು ಇವತ್ತು ಈ ವಿಶೇಷವಾಗಿ ಪತ್ರಿಕಾಗೋಷ್ಠಿಗೆ ನಮಗೆ ತಮ್ಮ ಸಮಯವನ್ನು ನೀಡಿದ್ದಕ್ಕೆ ತಮ್ಮೆಲ್ಲರಿಗೆ ವಂದಿಸ್ತೇನೆ. ಮತ್ತು ಪ್ರತಿ ವರ್ಷದಂತೆ ಕೂಡ ಜಿಲ್ಲಾ ಜಯಂತ್ಯೋತ್ಸವ ಕಮಿಟಿ ವತಿಯಿಂದ ಏನು ಬೃಹತ್ ಮೆರವಣಿಗೆಯನ್ನು ನಾವು ಜಿಲ್ಲಾ ಜಯಂತಿ ಕಮಿಟಿಯಿಂದ ಬರ್ತದೆ ಕೇಂದ್ರ ಬಸ್ ನಿಲ್ದಾಣದಿಂದ. ಅವತ್ತು 3 ಗಂಟೆಗೆ ಕೇಂದ್ರ ಬಸ್ ನಿಲ್ದಾಣ ಮೆರವಣಿಗೆ ಮೂಲಕ ನಾವು ಇಲ್ಲಿ ಕಾರ್ಯಕ್ರಮ ಜಗತ್ ವೃತ್ತಕ್ಕೆ ಬಂದು ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನವನ್ನು ಸಲ್ಲಿಸ್ತೇವೆ. ಅದ ನಂತರ ವೇದಿಕೆ ಕಾರ್ಯಕ್ರಮ ನಡೀತಕ್ಕಂಥದ್ದು. ಆಮೇಲೆ ದಿನಾಂಕ 14ರಂದೇ ಬೆಳಿಗ್ಗೆ 6 ಗಂಟೆಯಿಂದನೇ ಕಲಬುರಗಿ ಜಿಲ್ಲೆ ಆಗಿರ್ಬೋದು ಬೇರೆ ಜಿಲ್ಲೆಗಳಿಂದ ಕೂಡ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಬಂದು ಅವರಿಗೆ ಗೌರವ ನಮನವನ್ನು ಸಲ್ಲಿಸ್ತಾರೆ. ಮತ್ತು ಸುಮಾರು ರಾತ್ರಿ 10:30, 12 ಗಂಟೆ, 1 ಗಂಟೆ ಆದರೂ ಕೂಡ ತಮ್ಮ ಸಹ ಕುಟುಂಬದೊಂದಿಗೆ ಬಂದು ಬಾಬಾಸಾಹೇಬರಿಗೆ ಗೌರವ ನಮನ ಸಲ್ಲಿಸ್ತಕ್ಕಂಥದ್ದು ನಡೆದು ಬಂದಿರತಕ್ಕಂಥದ್ದು. ಈ ವರ್ಷ ಕೂಡ ಸುಮಾರು 12 ಗಂಟೆ, 1 ಗಂಟೆವರೆಗೂ ಕೂಡ ನಮ್ಮ ಜನಗಳು ಎಲ್ಲರೂ ಬಂದು ಅಲ್ಲಿ ಗೌರವ ನಮನವನ್ನು ಸಲ್ಲಿಸ್ತಕ್ಕಂಥದ್ದಿದೆ. ತಾವು ಅದಕ್ಕಾಗಿ ತಮ್ಮ ಎಲ್ಲ ಮಾಧ್ಯಮರಿಗೆ ನಾನು ಮತ್ತೊಮ್ಮೆ ಕಳಕಳಿ ವಿನಂತಿ ಮಾಡ್ಕೋತೀನಿ. ಈ ಒಟ್ಟಾರೆ ಬಾಬಾಸಾಹೇಬರ ವಿಚಾರಗಳನ್ನು ತಾವೆಲ್ಲ ಮುಟ್ಟುವಿಸಲಿಕ್ಕೆ ತಮ್ಮ ಎಲ್ಲರ ಸಹಕಾರ ನಮಗೆ ಅತ್ಯಮೂಲ್ಯ ಆಗಿದೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡು ಕಾರ್ಯಕ್ರಮ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸಿ ನಮ್ಮ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ಬೇರೆ ಬಡಾವಣೆಯಿಂದ ಎಲ್ಲ ಬಡಾವಣೆಯಿಂದ ಮೆರವಣಿಗೆಗಳು ಬರ್ತವೆ. ಆದರೆ ನಾವು ಸಂಪ್ರದಾಯ
ಪ್ರತಿ ಬಡಾವಣೆಯಿಂದ ಬರ್ತಾರೆ. 132ನೇ ಜಯಂತಿ ಉತ್ಸವದ ಅಂಗವಾಗಿ ಇಂದಿನ ದಿವಸ ಕರೆದ ಈ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಏನು ಆಸನರಾಗಿದ್ದೀವಿ, ತಮಗೆ ನನ್ನ ಅನಂತ ಅನಂತ ಜೈಭೀಮ್ಗಳು. ಬಂಧುಗಳೇ, ಇಲ್ಲಿಯವರೆಗೆ ಜಯಂತಿಗಳಾಗಿವೆ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. 132 ಜಯಂತಿಗಳೇ ಪರಂಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ನಾವು ಮಾಡ್ಕೊತಾನೆ ಬಂದೀವಿ. 132 ಆಗತ್ತಂತ ನಾನು ಜಿಂದಾನೆ ಇದ್ದೀನಿ. ಆದರೆ ಇಂದಿನ ದಿವಸ ಆಗ್ತಕ್ಕಂಥ ಜಯಂತಿ ಭಾಳ ವಿಶಿಷ್ಟ ಮತ್ತು ಒಂದು ನಮೂನೆ ಆದಂಥ ಜಯಂತಿ. ಯುವಕರು ಮತ್ತು ಆತ್ಮೀಯ ಮಿತ್ರರಾದ ಸನ್ಮಾನ್ಯ ಶ್ರೀ ದಿನೇಶ್ ದೊಡ್ಮನಿಯವರು ಅನೇಕ ನಮೂನೆ ನಮೂನೆ ಕಾರ್ಯಕ್ರಮಗಳು ಹಾಕೊಂಡು ಯಾವುದೇ ಅದು ಲೇಖನಗಳ ಮೂಲಕ ಪರಂಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಏನು ಅವ್ರ ಬಗ್ಗೆ ಹೆಚ್ಚಿನ ಮೆಚ್ಚುಗೆ ಮತ್ತು ಪ್ರಚಾರವನ್ನು ವ್ಯಕ್ತಪಡಿಸ್ತಾ ಕವಿಗೋಷ್ಠಿ ಆಗಲಿ ಮತ್ತು ಇನ್ನಿತರ ಗೋಷ್ಠಿಗಳನ್ನು ಕರೆದು ವಿಚಾರ ಸಂಕಿರಣಗಳನ್ನು ಕರೆದು ಅನೇಕ ಜನರಿಗೆ ಆಚಾರ ವಿಚಾರ ಪ್ರಚಾರ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಈ ಏನು ನಿಜವಾದ ದೇಹ ಧೋರಣೆ ಆಗಿತ್ತು ಅದನ್ನು ಇವತ್ತು ಪ್ರಸ್ತುತವಾಗಿ ಪ್ರಚಲಿತವಾಗಿ ಅವರು ಪ್ರಚಾರ ಪಡಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಮತ್ತು ಸಹಾನುಭೂತಿ ಇದಕ್ಕಿದೆ ಇಲ್ಲಂತಲ್ಲ. ಬಟ್ ದಿನೇಶ್ ದೊಡ್ಡಮನಿಯವರು ಒಬ್ಬ ವಿಚಾರವಂತರು, ಜಯಂತಿ ಹ್ಯಾಂಗೆ ಮಾಡ್ತಾರೋ ಹ್ಯಾಂಗಿಲ್ಲೋ ಅಂತಕ್ಕಂಥದ್ದು ಯೋಚನೆ ಇತ್ತು. ಆದರೆ ಇವತ್ತಿನ ದಿವಸ ಆತ ಎಲ್ಲ ನಮ್ಮ 132 ಜಯಂತಿ ಇಲ್ಲಿ ತನಕ ಅದು ಮೀರಿಸಿ ಇದೊಂದು ನಮೂನೆ ಜಯಂತಿ ಮಾಡ್ತಾ ಇದ್ದಾನೆ. ಈ ಜಯಂತಿಗೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲೇಬೇಕು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಈ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದು ಅದು ಶ್ಲಾಘನೀಯ, ಭಾಳ ದೊಡ್ಡ ಮಾತಲ್ಲ. ಬಾಬಾ ಸಾಹೇಬರು ಆ ರೀತಿ ಇದ್ದರು, ಬಾಬಾ ಸಾಹೇಬರು ಆಗಿ ಹೋದರು, ಬಾಬಾ ಸಾಹೇಬರು ನಮಗಾಗಿ ಎಲ್ಲನೂ ಮಾಡಿದ್ರು, ನಾವು ಅವ್ರ ಸಲುವಾಗಿ ಮಾಡಬೇಕಾಗಿದೆ. ಇದೆಲ್ಲ ತೃಣ ನಾವು ಬಾಬಾ ಸಾಹೇಬರಿಗೆ ಮಾಡ್ತಕ್ಕಂಥದ್ದು. ಆದರೆ ಇಲ್ಲಿ ಏನು ಮನಸಾರೆ ಬಡದ ಭಕ್ತಿ ಮಾಡಿ ಹಿಡಿದು ಲಿಂಗ ಕಟ್ಟಿದ್ರೆ ಭಕ್ತಿ ಆಗಂಗಿಲ್ಲ. ಯಾವ ಮನುಷ್ಯ ಮನಸಾರೆ ತನ್ನ ಸರ್ವಸ್ವವನ್ನು ಏನು ಸಮರ್ಪಣೆ ಮಾಡಿ ಕೆಲಸ ಮಾಡ್ತಾನೆ ಅದು ಭಾಳ ಮುಖ್ಯವಾದದ್ದಿರ್ತದೆ. ನಮ್ಮಲ್ಲಿ ಭಾಳ ಕಡಿಮೆ ಜನ ಸಿಗ್ತಾರೆ. ಅದರಲ್ಲಿ ದಿನೇಶ್ ದೊಡ್ಡಮನಿ ತನ್ನ ಎಲ್ಲ ಯಶಸ್ವಿ ಆಗ್ಲಿಕ್ಕೂ ಮೂಲಭೂತ ಎಲ್ಲಕ್ಕೂ ವಿದ್ಯಾವಂತರು ಏನ ಭಾಳ ತಿಳ್ಕೊಂಡವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಓದ್ಕೊಂಡವರು ಇದ್ರೆ ಮಾತ್ರನೇ ಸಾಧ್ಯ ಆಗ್ತದೆ. ಅಷ್ಟು ಇವರು ಇವತ್ತಿನ ದಿವಸ ಮಾಡಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಇದು ಪ್ರಚಾರ ಮಾಡ್ತಕ್ಕಂಥದ್ದು, ಇದನ್ನು ಜನರಿಗೆ ಮುಟ್ತಕ್ಕಂಥದ್ದು ತಮ್ಮ ಮಾಧ್ಯಮದ ಮುಖಾಂತರ, ತಮ್ಮ ಪ್ರಿಂಟ್ ಮೀಡಿಯಾ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ತಾವು ಸಾದರ ಪಡಿಸ್ತಕ್ಕಂಥದ್ದು ಭಾಳ ಮುಖ್ಯವಾದದ್ದು. ಅದಕ್ಕೆ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಎಷ್ಟೇ ಬೇಡ್ಕೊಳ್ತೀವಿ. ನಮ್ಮ ಜಯಂತಿಯ ಬಗ್ಗೆ ಭಾಳ ವಿಜೃಂಭಣೆಯಿಂದ ಏನ ತಾವು ಯಾವಾಗಲೂ ಪ್ರಸ್ತುತ ಬರ್ತಾ ಬರ್ಕತ್ತ ಬಂದೀರಿ, ಅದೇ ರೀತಿ ಈಗಲೂ ಸಹಿತ ಬರೆದು ನಮ್ಮ ಹೆಚ್ಚಿಗೆ ಜನರಲ್ಲಿ ಇದನ್ನು ಪ್ರಚಲಿತವಾಗಿ ಪ್ರಕಟಿಸ್ತೀರಿ ಅಂತೇಳಿ ನನ್ನಲ್ಲಿ ನಿಮಗೆಲ್ಲರಿಗೆ ನನ್ನ ಅನಂತ ಅನಂತ ದೈಭೀಮ್ಗಳನ್ನು ಹೇಳಿ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಇಂದಿನ ದಿವಸ ಪರಂಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಶುಭ ಸಮಾರಂಭದನ್ನು ತಮ್ಮೆಲ್ಲರಿಗೆ ಶುಭವಾಗಲಿ ಅಂತೇಳಿ ಹಾರೈಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಮುಂದೆ ಸನ್ಮಾನ್ಯ ಶ್ರೀ ಅರ್ಜುನ್ ಭದ್ರೆಯವರು ಕೂಡ ಪ್ರೆಸ್, ಯಾಕಂದರೆ ನಮ್ಮಲ್ಲಿ ಎಲ್ಲ ಭಾಳ ನಾಯಕರು ಭಾಳ ಉತ್ಸುಕತೆಯಿಂದ ಬಂದಿರ್ತಾರೆ. ತಾವು ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ, ಎಲ್ಲರಿಗೆ ಅವಕಾಶ ಕೊಟ್ಟು ತಾವೂ ಸಹಿತ ಸಮಾಧಾನದಿಂದ ನಮ್ಮದು ಆಲಿಸಿ ಬರೀಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ದಿನೇಶ್ ಎನ್ ದೊಡ್ಮನಿ, ಗುಂಡಪ್ಪ ಲಂಡನ್ಕರ್, ಪ್ರಕಾಶ್ ಮೂಲಭಾರತಿ, ಸಂಜು ಕುಮಾರ್ ಮುಲಿಮನಿ, ರಾಜು ಸಂಕ, ರಾಹುಲ್ ಉಪ್ಪಾರ್ ಸೇರಿದಂತೆ ಜಯಂತ್ಯೋತ್ಸವ ಸಮಿತಿಯ ಹಲವಾರು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕೂಡು ಒಕ್ಕಲಿಗ ಸಮುದಾಯವನ್ನು ರಾಜ್ಯದ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯ ಅತಿ ಹಿಂದುಳಿದ ಪ್ರವರ್ಗ 2D ಅಡಿ ಹೊಸದಾಗಿ ಸೇರ್ಪಡೆಗೊಳಿಸಿ ಆದೇಶಿಸಿದ ರಾಜ್ಯ ಸರ್ಕಾರದ ಕ್ರಮವು ಸ್ವಾಗತಾರ್ಹವಾಗಿದೆ ಎಂದು ಸಿರ್ಸಂಗಿ ಶ್ರೀ ಲಿಂಗರಾಜ್ ದೇಸಾಯಿ ವಿವಿಧೋದ್ದೇಶ ಸಂಸ್ಥೆಯ ಅಧ್ಯಕ್ಷ ಬಾಪುಗೌಡ ಪಾಟೀಲ್ ಅವರು ಹೇಳಿದರು.
ಸಾಲಿನಲ್ಲಿ ಅಧ್ಯಕ್ಷ ಬಾಬುಗೌಡ ಪಾಟೀಲ್ ತೆಲ್ಲೂರ್ ಅವರ ಅವಧಿಯಲ್ಲಿ ಕಳೆದ 2022 ರ ಜುಲೈನಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಜಿಲ್ಲೆಗೆ ಆಗಮಿಸಿದ ಸಂದರ್ಭದಲ್ಲಿ ಇಡಿ ಉತ್ತರ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಿಂದ ಸುಮಾರು 12,000 ಕೂಡುವ ಕಲಿಗರನ್ನು ಸೇರಿಸಿ ಬೃಹತ್ ಸಮಾವೇಶ ಹಮ್ಮಿಕೊಂಡು ಪಾದಯಾತ್ರೆಯ ಮೂಲಕ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಮನವಿಯನ್ನು ಸಲ್ಲಿಸಲಾಗಿತ್ತು ಈ ಮನವಿಗೆ ಸರ್ಕಾರ ಸ್ಪಂದಿಸಿದೆ ಎಂದರು ಎಲ್ಲಾ ಒಗ್ಗಟ್ಟಿನ ಹಿಂದೆ ಮಾಜಿ ಸಚಿವ ಎಂಬಿ ಪಾಟೀಲ್ ಲಿಂಗಾಯತ ಕೂಡುವ ಕಲಿಗರ ರಾಜ್ಯಾಧ್ಯಕ್ಷ ಬಿಬಿ ಪಾಟೀಲ್ ಶೇಗುಣಸಿ ಮತ್ತು ಇತರರ ಪ್ರಯತ್ನವಿದೆ ಎಲ್ಲರ ಪ್ರಯತ್ನದ ಫಲವಾಗಿ ಸಮಾಜಕ್ಕೆ ಮೀಸಲಾತಿ ದೊರಕಿದೆ ಅದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಸಚಿವ ಶಂಕರ್ ಸಿ ಮುನೇನಕೊಪ್ಪ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಮುಂತಾದವರಿಗೆ ಅಭಿನಂದಿಸುವುದಾಗಿ ಅವರು ಹೇಳಿದರು 1980 ರ ದಶಕದಲ್ಲಿ ಕೂಡುವ ಕಲಿಗರು ಎನ್ನುವ ಪರಿಜ್ಞಾನ ಇಲ್ಲದ ಸಮಯದಲ್ಲಿ ಸಂಘವನ್ನು ಕಟ್ಟಲು ಚಿಂತನೆ ಮಾಡಿ ನಗರದ ಖ್ಯಾತ ನ್ಯಾಯವಾದಿ ಡಿಎಸ್ ಪಾಟೀಲ್ ಅವರ ನಿವಾಸದಲ್ಲಿಯೇ ಕಚೇರಿಯನ್ನಾಗಿ ಮಾಡಿಕೊಂಡು 10 ವರ್ಷಗಳ ಕಾಲ ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಮಾಡಿ ಅಧಿಕೃತವಾಗಿ 1991 ರಲ್ಲಿ ಅಖಿಲ ಭಾರತ ಕೂಡುವ ಕಲಿಗರ ಸಂಘವನ್ನು ಸ್ಥಾಪಿಸಲಾಯಿತು ಸಂಸ್ಥಾಪಕ ಅಧ್ಯಕ್ಷರಾಗಿ ಡಿಬಿ ಪಾಟೀಲ್ ಯನಗುಂಟ ಅವರು ಆಯ್ಕೆಯಾದರು ಅಲ್ಲಿಂದ ಇಲ್ಲಿಯವರೆಗೂ ಸಂಘವು ಬೆಳೆದಿದೆ ಎಂದು ಅವರು ತಿಳಿಸಿದರು ಬಸವರಾಜ್ ಕುಕ್ಕುಂದ ಅವರ ಅಧ್ಯಕ್ಷತೆಯ ಅವಧಿಯಲ್ಲಿ ನಗರದಲ್ಲಿ ಖರೀದಿಸಿದ ಸ್ಥಳದಲ್ಲಿ ವಿದ್ಯಾರ್ಥಿ ವಸತಿ ನಿಲಯವನ್ನು ಕಟ್ಟಲಾಯಿತು ಅಂದಿನಿಂದ ಸುಮಾರು 22 ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ 2016-17 ಸಾಲಿನಲ್ಲಿ ಅಧ್ಯಕ್ಷ ಶರಣಪ್ಪ ಜಿವಾಡಿ ಅವರ ಅವಧಿಯಲ್ಲಿ ದಾನಿಗಳಿಂದ ದೊಡ್ಡ ಮೊತ್ತದ ಹಣವನ್ನು ಸಂಗ್ರಹಿಸಲಾಯಿತು ಅಕ್ಟೋಬರ್ 2017 ರಲ್ಲಿ ನಗರದ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ ಸುಮಾರು 10,000 ಕೂಡುವ ಕಲಿಗರನ್ನು ಸೇರಿಸಿ ಬೃಹತ್ ಸಮಾವೇಶದ ಮೂಲಕ ಶಾಸಕರು ಹಾಗೂ ಸಚಿವರಿಗೆ ಸಮಾಜಕ್ಕೆ ಮೀಸಲಾತಿ ಕಲ್ಪಿಸಲು ಮನವಿ ಸಲ್ಲಿಸಲಾಗಿತ್ತು 2018 ರಲ್ಲಿ ಸಂಘದ ಹೆಸರನ್ನು ಸಿರ್ಸಂಗಿ ಶ್ರೀಲಿಂಗರಾಜ ದೇಸಾಯಿ ವಿವಿಧೋದ್ದೇಶ ಸಂಘ ಎಂದು ಬದಲಾವಣೆ ಮಾಡಲಾಗಿದೆ ಸಮಾಜಕ್ಕೆ ಮೀಸಲಾತಿ ದೊರಕುವ ಮೂಲಕ ನ್ಯಾಯವೂ ಸಹ ದೊರಕಿದೆ ಎಂದು ಅವರು ಹೇಳಿದರು ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲಿ ನಮ್ಮ ಜಾತಿ ಸೇರ್ಪಡೆ ಆಗಿರುವುದಿಲ್ಲ ಆದ ಕಾರಣ ನಮ್ಮ ಹಿಂದಿನಿಂದಲೂ ಯಾವುದೇ ಸರ್ಕಾರದ ನಾವು ಸವಲತ್ತುಗಳನ್ನು ತೆಗೆದುಕೊಳ್ಳಬೇಕಾದರೆ ನಮ್ಮ ಕುಡವಕ್ಕಲಿಗ ಸಮಾಜದ ಯಾವುದೇ ಜಾತಿಯಲ್ಲಿ ಗೆಜೆಟ್ನಲ್ಲಿ ಇರಲಿಲ್ಲ ಆದರೆ ನಮ್ಮ ಸಮಾಜದ ಮುಖಂಡರು ಹಾಗೂ ಕಲಿಯುಗದ ಭಗೀರಥೆಯಿಂದ ಹೆಸರು ಪಡೆದ ಶ್ರೀಮಾನ್ ಎಂ ಬಿ ಪಾಟೀಲ್ರ ಸಲಹೆ ಮೇರೆಗೆ ನಮ್ಮ ಕಾರ್ಯಕ್ರಮದ ಎಲ್ಲ ಬೆನ್ನೆಲುಬಾಗಿನಂಥ ಎಂ ಬಿ ಪಾಟೀಲರು ಹಾಗೂ ನಮ್ಮ ಈ ಮನವಿಯನ್ನು ತೀಕ್ಷ್ಣವಾಗಿ ವಿಚಾರಿಸಿ ನಮ್ಮ ಸಮಾಜವನ್ನು 2Dಯಲ್ಲಿ ಸಮಾಜ ಸೇರಿಸಲು ಮುಖ್ಯ ಕಾರಣೀಕರ್ತರಾದ ಶ್ರೀ ಜಯಪ್ರಕಾಶ್ ಹೆಗಡೆ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಬೊಮ್ಮಾಯಿ ಅವರಿಗೂ ಹಾಗೂ ನಮ್ಮ ಕುಡಕಲಿಗ ಅಖಿಲ ಭಾರತ ಕುಡಕಲಿಗ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಬಾಪುಗೌಡ ಜೇಗುಣಿಸಿ ಅವರಿಗೂ ಈ ಪತ್ರಿಕಾ ವರದಿ ಮುಖಾಂತರ ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಈ ಸಮಾಜವು ಹಿಂದುಳಿದ ಸಮಾಜವಾಗಿದ್ದು ನಮ್ಮ ಹಿಂದಿನ ಅನೇಕರು ನಮ್ಮ ಸಮಾಜದ ಅನೇಕ ಹಿರಿಯರು ಸಮಾಜ ಹಿರಿಯರಾದ ಶ್ರೀ ಡಿ ಬಿ ಪಾಟೀಲ್ ಯನಗುಂಟ ಮತ್ತು ಅಣ್ಣಾರಾವ್ ನವಣಿ ಬಸವರಾಜ್ ಕುಕ್ಕುಂದ ಪ್ರೊಫೆಸರ್ ಸಿ ಪಿ ಅಂಕಲಿಗಿ ಡಾಕ್ಟರ್ ಮಾಣಿಕರಾವ್ ಪಾಟೀಲ್ ಭೀಮಶಂಕರ್ ಭುಯ್ಯಾರ್ ಶರಣಪ್ಪ ಬುದ್ಧಿವಂತ್ ಯಶವಂತರಾವ್ ಹೊಸಮನಿ ಬಸವರಾಜ್ ಶೇರಿಕಾರ್ ಸಂಗನಗೌಡ ಪಾಟೀಲ್ ಮೀನಾವಳ್ ಶಿವರಾವ್ ಪಾಟೀಲ್ ಬಿದರ್ ಅಣ್ಣಾರಾವ್ ಪಾಟೀಲ್ ಸನಗುಂದ ಸಿದ್ದಪ್ಪಗೌಡ ಪಾಟೀಲ್ ಎನಕಪಳ್ಳಿ ಬಾಬುರಾವ್ ಬಿರಾದಾರ್ ಶಿವರಾವ್ ಬೆಳಗಾನೂರ್ ಶ್ರೀ ಯಶವಂತರಾವ್ ಮೇಲ್ಕೇರಿ ಅರುಣಕುಮಾರ್ ರೇವಣ್ಣ ಶ್ರೀ ಶ್ಯಾಮೃಗಪಟ ವಡಗಿಲೇರಿ ಇನ್ನೂ ಮುಂತಾದವರನ್ನು ಸಂಘ ಕಟ್ಟು ಬೆಳೆಸಲು ಸಾಕಷ್ಟು ಶ್ರಮಿಸಿದ್ದಾರೆ ಅವರ ಶ್ರಮದ ಫಲವಾಗಿ ಇಂದು ನಮಗೆ ಈ ನಮ್ಮ ಜಾತಿಯ ಪಟ್ಟಿಯನ್ನು 2Dಯಲ್ಲಿ ಸೇರಿಸಿ ನಮಗೆ ಒಳ್ಳೆಯ ನಿರ್ದೇಶನ ಕೊಟ್ಟಿರ್ತಾರೆ ಎಂದು ನಾನು ಹೇಳಿ ಮುಗಿಸಿಕೊಡ್ತೇನೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಗುರುಲಿಂಗಪ್ಪ ಗೌಡ ಪಾಟೀಲ್ ಆಂದೋಲ ಮುಂತಾದವರು ಉಪಸ್ಥಿತರಿದ್ದರು ಕಲಬುರಗಿಯಲ್ಲಿ ಇಂದಿನ ಹವಾಮಾನ ಹೀಗಿದೆ ಕಲಬುರಗಿಯಲ್ಲಿ ಗರಿಷ್ಠ 39 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ಜಾಹೀರಾತು ಪ್ರಸಾರಕ್ಕೆ ಪೂರ್ವಾನುಮತಿ ಅಗತ್ಯ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ವಿ ಗುರುಕರ್ ಅಂಬೇಡ್ಕರ್ ಪುತ್ಥಳಿ ಕಾಮಗಾರಿ ವೀಕ್ಷಿಸಿದ ಹಾಲಿ ಶಾಸಕ ಪಾಲಿಕೆ ಮಹಾಪೌರ ವಿಶಾಲ್ ದರ್ಗಿ ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು
Imagine your child. Ambitious. Intelligent. Curious. Creative. Playful. Dynamic. A leader. Moral. Spiritual. Fusing ancient wisdom and modern technology. Sri Swaminarayan Gurukul International School. Admissions are open. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಲ್ಲಿಯೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522, 9620343438.